ಹೆದರಬೇಡ, ಏನು ಮಾಡಲ್ಲ ಪಾಪ ಅದು, ಇನ್ನು ಪಾಪ ಅದು ಆಮೇಲೆ ನೋಡೋದು. ಬಿರಿಯಾನಿಗೆ ತಿನ್ನಿ ಬಿರಿಯಾನಿ. ಫಿಂಗರ್ ಮಾಡಿ, ಫಿಂಗರ್ ಇಡು. ಬಂದು ಬಂದು ರೆಡಿ ಅಪ್ ಅಪ್ ರೆಡಿ ಅಪ್ ಅಷ್ಟೇ. ಈ ಕುಕ್ಕಲ್ ಬಾಯಿ ಏನು ಮಾಡೋದು, ಕೈ ಕೊಡಿ, ನೀವು ಬರ್ತೇನೆ ಹಂಗೆ ಮಾಡಿ, ಕೆಳಗೆ ಕೈ ಕೊಡಿ ರೆಡಿ ಅಪ್ ಅಷ್ಟೇ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾವು ಫಿಶ್ ಟ್ಯಾಂಕ್ ತೊಗೋಬೇಕು ಅಂತ ಈ ಕಡೆ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಬರ್ಡ್ಸ್ ಕೂಡ ಇದ್ವು. ಹಾಗೆ ನೋಡಿ, ಇಲ್ಲಿ ಎಷ್ಟೊಂದು ವೆರೈಟಿ ಫಿಶಸ್ ಇದೆ ಅಂತ. ಫೈನಲಿ ಈ ಫಿಶ್ ಟ್ಯಾಂಕ್ನ ತಗೋತಾ ಇದ್ದೀವಿ. ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಹಾಯ್ ಸ್ನೇಹಿತರೆ, ನೋಡ್ರಿ ಈಗ ನಾವು ಶಾಪಿಂದ ಬಂದ್ವಿ. ಅಕ್ವೇರಿಯಂ ತಂದು ಆಗಲೇ ಫಿಕ್ಸು ಮಾಡಾಯಿತು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಥರ ಇದೆ. ನಾನು ಒನ್ ಪೇರ್ ಗೋಲ್ಡ್ ಫಿಶ್ ತೊಗೊಂಡೆ, ಮತ್ತು ಈ ಕಲರಲ್ಲಿ ಒನ್ ಪೇರ್ ತೊಗೊಂಡಿದ್ದೀನಿ, ಮತ್ತು ಸ್ಮಾಲ್ ಸ್ಮಾಲ್ ಸೈಜಲ್ಲಿ ಒನ್ ಪೇರ್ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮದು ಬೋರ್ವೆಲ್ ವಾಟರು, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಬೋರ್ವೆಲ್ ವಾಟರ್ಗೆ ಬೇಗ ಸತ್ತೋಗುತ್ತೆ ಅಂತ. ಬಟ್ ನಾನು ಲಾಸ್ಟ್ ಟೈಮು ಸ್ಮಾಲ್ ಬೌಲ್ ತೊಗೊಂಡಿದ್ದಲ್ಲ, ಒಂದು 6 to 7 months ಏನೂ ಆಗಿರಲಿಲ್ಲ ಫಿಶ್ಗೆ, ಚೆನ್ನಾಗಿ ಬಂದಿದ್ವು. ಅದೇ ನನ್ನ ಮಿಸ್ಟೇಕಿಂದನೇ ಬೌಲ್ ಹೊಡೆದೋಯ್ತು. ಅವಾಗಿಂದ ಯಾಕೋ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು, ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಮಕ್ಕಳು ಹಠ ಮಾಡೋಕ್ಕೆ ಶುರು ಮಾಡಿದರು, ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಇರಲಿ ಅಂದ್ಕೊಂಡು ತೊಗೊಂಡ್ವಿ. ನೋಡಿ ಈ ಥರ ಇದೆ. ಒಂಥರ ಖುಷಿ ಅನಿಸುತ್ತೆ, ಯಾವಾಗಲೂ ಆದರೂ ನಾವು ಸೋಫಾದ ಮೇಲೆ ಕೂತ್ಕೊಂಡು ನೋಡ್ತಾ ಕೂತ್ಕೊಂಡ್ರೆ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ ಫಿಶಸ್ನ ನೋಡಿದಾಗ. 3 months ಒಂದು ಟೈಮ್ ತೊಳೆದ್ರೆ ಸಾಕು ಅಂತ ಹೇಳಿದ್ದಾರೆ. ಮೇಂಟೆನೆನ್ಸ್ ಎಲ್ಲ ನಾನೇ ಮಾಡಬೇಕು, ಇದೊಂದು ಎಕ್ಸ್ಟ್ರಾ ಕೆಲಸ ಈಗ ನನಗೆ. ಈಗ ಊಟದ ಟೈಮ್ ಆಗಿರೋದ್ರಿಂದ ನಾನು ಚಪಾತಿ ಲಟ್ಟಿಸ್ತಾ ಇದ್ದೀನಿ. 3 ಮೂಲೆ ಚಪಾತಿ ಅಂತಾರಲ್ಲ, ಅದನ್ನು ಮಾಡ್ತಾ ಇದ್ದೀನಿ, ಟ್ರಯಾಂಗಲ್ ಶೇಪ್ದು. ಚಪಾತಿ ತಿಂತೀಯ? ಚೀವಿಂಗಮ್ ತಿಂತಾ ಇದ್ದೆ, ಸೊ ನನ್ನ ಬಾಯಿ ಮೂಮೆಂಟ್ ಹಾಗೆ ಬಂದುಬಿಟ್ಟಿದೆ. ನನಗದು ತಲೆಯಲ್ಲಿ ಇರಲಿಲ್ಲ ಈ ಥರ ಬರುತ್ತೆ ಅಂತ. ನಾನು ನಾರ್ಮಲಾಗಿ ಹಾಗೆ ತಿಂತಾ ಇದ್ದೆ, ಅದು ವಿಡಿಯೋದಲ್ಲಿ ಬಂದುಬಿಟ್ಟಿದೆ ನಾನು ಬಾಯಿ ಮೂಮೆಂಟ್ ಮಾಡ್ತಾ ಇರೋದು. ಆಲ್ರೆಡಿ 9 ಗಂಟೆ ಆಗಿದ್ದರಿಂದ ಈಗ ನಾನು ಚಪಾತಿ ಲಟ್ಟಿಸ್ತಾ ಇದ್ದೀನಿ, ಎಲ್ರಿಗೂ ಊಟ ಕೊಡ್ತಾ ಇದ್ದೆ. ನಾನು ಚಪಾತಿ ಹಿಟ್ಟು ಒಂದೇ ಸಾರಿ ಕಲಸಿಟ್ಬಿಟ್ಟಿರ್ತೀನಿ ಮಧ್ಯಾಹ್ನನೇ, ಎರಡೂ ಟೈಮ್ ಕಲಿಸೋಕ್ಕಾಗಲ್ಲ ಅಂತ. ನಮ್ಮ ಮನೇಲಿ ಮುದ್ದೆನೂ ಅಷ್ಟೊಂದು ಇಷ್ಟಪಟ್ಟು ಯಾರೂ ತಿನ್ನಲ್ಲ, ತಿಂದರೆ ನಾನೇ ತಿನ್ನಬೇಕು. ಹಾಗಾಗಿ 2 times ಹೆಚ್ಚಾಗಿ ನಾನು ಚಪಾತಿನೇ ಮಾಡ್ತಾ ಇರ್ತೀನಿ. ಚಪಾತಿ ಬಿಟ್ಟು ರೈಸ್ ಮಾಡಿದ್ರೂ ಇಷ್ಟಪಡಲ್ಲ, ಒಟ್ಟಿನಲ್ಲಿ ಚಪಾತಿನೇ ಬೇಕು. ನೋಡಿ, ಮಧ್ಯಾಹ್ನ ಬದನೇಕಾಯಿ ಹೆಂಗಾಯಿ ಮಾಡಿದ್ದೆ. ಬದನೇಕಾಯಿ ರಸ ಅಷ್ಟೇ ತಿಂತಾರೆ, ಅಂದರೆ ಗ್ರೇವಿ ಅಷ್ಟೇ ಎಲ್ಲರೂ ತಿನ್ನೋದು, ಬದನೇಕಾಯಿ ಅಷ್ಟೇ ನಾನು ತಿನ್ನೋದು. ಸೊ ಹಾಗಾಗಿ ಏನು ಮಾಡ್ತೀನಿ, ಗ್ರೇವಿನೇ ಜಾಸ್ತಿ ಮಾಡಿಬಿಡ್ತೀನಿ. ಈಗ ಬಿಸಿ ಮಾಡಿ ಎಲ್ರಿಗೂ ಊಟ ಕೊಡ್ತಾ ಇದ್ದೆ. ಆಲ್ರೆಡಿ ಈಗ ಊಟದ ಟೈಮ್ ಆಗಿತ್ತು, ಹಾಗಾಗಿ ನಾನೀಗ ಒಬ್ಬೊಬ್ಬರಿಗೆ ಊಟ ಹಚ್ಕೊಡಕತ್ತೇನೆ. ಬರೀ ಗ್ರೇವಿ ಅಷ್ಟೇ, ಚಪಾತಿ ಗ್ರೇವಿ. ಎಲ್ರದ್ದು ಊಟ ಆಯಿತು. ನಾನು ಸಾಯಂಕಾಲನ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೀನಿ,
ಸ್ವಲ್ಪ ಇದು ಹಾಗಾಗಿ ನೈಟ್ ಮಲ್ಕೋಬೇಕಾದ್ರೆ ಎಲ್ಲ ತೊಳೆದು ಈಗ ಕ್ಲೀನ್ ಮಾಡಿ ಇಡಾಕತ್ತೇನೆ ಪಾತ್ರೆ ಎಲ್ಲ ಬಾಂಡೆ ಎಲ್ಲ ಹಂಗೆ ಇಟ್ಬಿಟ್ರೆ ಬೆಳಗ್ಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಒಂಥರ ಬೆಳಗ್ಗೆ ಬರೀ ಕ್ಲೀನಿಂಗ್ನಾಗ ಹೋಗ್ಬಿಡ್ತೈತಿ ಹಾಗಾಗಿ ರಾತ್ರಿನ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೇನೆ ಎಲ್ಲ ಆವಾಗ ಆವಾಗ ತೊಳೆದಿರ್ತೇನೆ ಹಾಗಾಗಿ ಅಷ್ಟೊಂದು ಬಾಂಡೆ ಇಲ್ಲ ಸ್ವಲ್ಪ ಇರುವಷ್ಟು ತೊಳೆದು ಈಗ ನಾನು ಅಡುಗೆ ಮನೆ ಕ್ಲೀನ್ ಮಾಡಕತ್ತೇನೆ ಎಷ್ಟೇ ಲೇಟ್ ಆಗಲಿ ಬೇಸರ ಆಗಲಿ ನಾನು ಬಾಂಡೆ ತೊಳೆದು ಇಟ್ಟ ಮಲ್ಕೋತೇನೆ ಇಲ್ಲ ಅಂದ್ರೆ ಬೆಳಿಗ್ಗೆ ನನಗೆ ಭಾಳ ಕೆಲಸ ಜಾಸ್ತಿ ಅನ್ಸಕ್ಕೆ ಶುರು ಆಗಿಬಿಡ್ತೈತಿ ಆದರೆ ಮಾರ್ನಿಂಗ್ ಎದ್ದು ನೋಡಿದಾಗ ಒಂಥರ ಖುಷಿ ಆಕೈತಿ ಅಯ್ಯೋ ಕೆಲಸ ಏನಿಲ್ಲಪ್ಪ ಅಂಥೇಳಿ ತೊಳೆದ ಮಲ್ಕೊಂಡ್ರಂತೂ ಮಧ್ಯಾಹ್ನವರೆಗೂ ಅದ್ರಾಗ ಕೂತ್ಕೋಬೇಕು ನಾನು ನೋಡ್ರಿ ಎಲ್ಲ ಬಾಂಡೆ ಎಲ್ಲ ತೊಳೆದ್ನಿ ಈಗ ಸ್ವಲ್ಪ ಸಿಂಕ್ ಎಲ್ಲ ನಾನು ಒಂದ್ಸರಿ ತೊಳ್ಕೊಂಡ್ಬಿಡ್ತೇನೆ ಯಾಕಂದ್ರೆ ಬಾಂಡೆ ತೊಳಿ ಮುಂದೆ ಆ ಕಡೆ ಈ ಕಡೆ ಎಲ್ಲ ಗಲೀಸು ಹಿಡಿದಿರ್ತೈತಿ ಮುಸುರಿ ಎಲ್ಲ ಹಾಗಾಗಿ ರಾತ್ರಿನೇ ಎಲ್ಲ ತೊಳೆದು ನಾನು ಕ್ಲೀನ್ ಮಾಡಿಬಿಟ್ಟಿರ್ತೇನೆ ನೋಡ್ರಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ ಈಗ ನಂದು ತುಂಬ ದಿವಸ ಆಯಿತು ನಾನು ಯಾರಿಗೂ ಹಾಯ್ ಹೇಳೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಹಾಗೆ ಮನೆ ಕೆಲಸನೂ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ನನಗೆ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನೀ ಇವತ್ತು ಯಾರ್ಯಾರು ಹಾಯ್ ಹೇಳಿದಾರೆ ಅವರೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದೀನಿ ಲಲಿತಾ ಕರ್ವಿ ಅವರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಲಲಿತಾ ಹೆಂಗದಿರಿ ಕುಶಾಲ್ ಕುಶಾಲ್ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಕುಶಾಲ್ ಪಹಾಡಿ ಅವ್ರು ಹಾಯ್ ಹೇಳ್ತಾ ಇದ್ದಾರೆ ಅವ್ರು ಧಾರವಾಡದವ್ರಂತೆ ಹಾಯ್ ಹೆಂಗದಿರಿ ನಿಮ್ಮ ಕಮೆಂಟ್ಸ್ ನೋಡಿ ನಂಗೆ ಭಾಳ ಖುಷಿ ಆಗ್ತಿರ್ತೈತಿ ರಂಜು ಅವರು ಬಿಜಾಪುರಿಂದ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ರಂಜು ಹೆಂಗದಿರಿ ಪಲ್ಲವಿ ತಂಡೇಲ್ ಹಾಯ್ ಪಲ್ಲವಿ ಹೆಂಗದಿರಿ ನೇತ್ರಾ ನಾಯ್ಕರ್ ಅವರು ನಮ್ಮದು ಸಾಮ್ರಾದಲ್ಲೇ ಏರ್ಪೋರ್ಟ್ ಹತ್ರ ಮನೆ ಇದೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಖಂಡಿತ ಬರ್ತೀನಿ ನೇತ್ರಾ ಅವರೇ ಹೆಂಗದಿರಿ ನಿಮ್ಮ ಕಮೆಂಟ್ಸ್ ಕೂಡ ನೋಡಿ ನಂಗೆ ಭಾಳ ಖುಷಿ ಆಗಿರ್ತೈತಿ ತಾಯಿ ಉಷಾ ಅವ್ರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಉಷಾ ಹೇಗಿದ್ದೀರಾ ಮಾಲಾಶ್ರೀ ಪಾಟೀಲ್ ಅವರು ಕಮೆಂಟ್ ಮಾಡಿದ್ದಾರೆ ನನ್ನ ಮಗಳ ಹೆಸರು ಆರಾಧ್ಯ ಅಂತ ಅವಳಿಗೆ ಹಾಯ್ ಹೇಳಿ ಅಂತ ಹಾಯ್ ಆರಾಧ್ಯ ಹೇಗಿದ್ದೀಯಾ ಪುಟ್ಟ ಸೀಮಾ ತಪಾಸಿ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಸೀಮಾ ಹೇಗಿದ್ದೀರಾ ಸವಿತಾ ಮೇಟಿ ಹಾಯ್ ಸವಿತಾ ಹೆಂಗದಿರಿ ಸುನಿತಾ ಎಸ್ ಎಸ್ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಸುನಿತಾ ಹೆಂಗದಿರಿ ಸುನಿತಾ ಅವರು ಕಮೆಂಟ್ ಮಾಡಿದ್ದಾರೆ ಹಾಯ್ ಅಕ್ಕ ನಾವು ಉತ್ತರ ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿದ್ದೀವಿ ಅಂತ ಹಾಯ್ ನಿಖಿತಾ ಹೆಂಗದಿರಿ ಭಾಳ ಖುಷಿಯಾಯಿತು ನೀವು ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಕೂಡ ನಮ್ಮ ಕನ್ನಡ ಚಾನೆಲ್ಸ್ನ ನೋಡ್ತೀರಾ ಅಂತ ಭಾಳ ಖುಷಿಯಾಯಿತು ನನಗೆ ಇಂದಿರಾ ಎಸ್ ಗಡಿಯದವ್ರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಇಂದಿರಾ ಹೆಂಗಿದ್ದೀರಿ ಲಕ್ಷ್ಮೀ ಎಸ್ ಅವ್ರು ಕಮೆಂಟ್ ಮಾಡಿದ್ದಾರೆ ನೀವು ಪ್ಯೂರ್ ಉತ್ತರ ಕರ್ನಾಟಕ ಭಾಷೆ ಮಾತಾಡಿ ಯಾಕೆ ಬೆಂಗಳೂರು ಭಾಷೆ ಮಿಕ್ಸ್ ಮಾಡ್ತೀರಾ ಅಂತ ಯಾಕಂದರೆ ನಾನು ಪ್ಯೂರಾಗಿ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಿದರೆ ಪೂರ್ತಿಯಾಗಿ ಈ ಕಡೆ ಅವ್ರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಎರಡೂ ಸೈಡ್ನವರೆಗೂ ಅರ್ಥ ಆಗಲಿ ಅಂತ ಎರಡೂ ಲ್ಯಾಂಗ್ವೇಜ್ ನಾನು ಮಿಕ್ಸ್ ಮಾಡ್ತಿರ್ತೇನೆ ಲಿಂಗರಾಜ್ ಅವರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ವೀಣಾ ಶ್ರೀಧರ್ ಅವರು ಕೂಡ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ವೀಣಾ ಹೇಗಿದ್ದೀರಾ ಆದಷ್ಟು ನಾನು ಎಲ್ರಿಗೂ ರಿಪ್ಲೈ ಮಾಡೋಕೆ ಟ್ರೈ ಮಾಡಿದ್ದೀನಿ ನಾನು ರಿಪ್ಲೈ ಮಾಡಲಿಲ್ಲ ಅಂದರೂ ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೀನಿ ತುಂಬ ಖುಷಿ ಆಗ್ತಿರ್ತೈತೆ ನನಗೆ ಭಾಳ ಚಲೋ ಸಪೋರ್ಟ್ ಮಾಡಾಕತ್ತೀರಿ ನಂಗೆ ಭಾಳ ಖುಷಿ ಆಗ್ತೈತಿ ಉತ್ತರ ಕರ್ನಾಟಕದ ಎಲ್ಲ ಕಡೆಯಿಂದನೂ ನನಗೆ ಕಮೆಂಟ್ಸ್ ಮಾಡ್ತಿರ್ತಾರೋ ಭಾಳ ಖುಷಿ ಆಗ್ತೈತಿ ಹಾಗಾಗಿ ಈ ಕಡೆಯವರು ಕೂಡ ನನಗೆ ಭಾಳ ಚಲೋ ಸಪೋರ್ಟ್ ಮಾಡ್ತಾರೋ ನನಗೆ ಭಾಳ ಖುಷಿ ಆಗ್ತೈತಿ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅದೇ ರೀತಿ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡಕತ್ತೇನಿ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು